ಈಗಾಗಲೇ ತಾವೇ ಹೇಳಿದಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಎಸ್ ಐ ಟಿಗೆ ತನಿಖೆಗೆ ಆದೇಶ ಮಾಡಿದ್ದಾರೆ ಅಂತಕ್ಕಂಥ ಗಮನಿಸಿದ್ದೇನೆ. ನಾನಾಗಲಿ ದೇವೇಗೌಡರಾಗಲಿ ಎಂದೂ ಸಹ ಹೆಣ್ಣುಮಕ್ಕಳ ವಿಷಯದಲ್ಲಿ ಅತ್ಯಂತ ಗೌರವಯುತವಾಗಿ ಅವರ ಕಷ್ಟಗಳಿಗೆ ಯಾರಾದರೂ ಬಂದಾಗ ಅವ್ರ ಕಷ್ಟಗಳನ್ನು ಪರಿಹರಿಸಿ ಕಳಿಸಿರ್ತಕ್ಕಂಥದ್ರಲ್ಲಿ ನಾವಂತೂ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟಿರ್ತಕ್ಕಂಥವ್ರು. ಈಗ ಎಸ್ ಐ ಟಿ ತನಿಖೆಗೆ ಆಲ್ರೆಡಿ ಆದೇಶ ಮಾಡಿದ್ದಾರೆ. ಈ ಒಂದು ಹಾಸನದ ಪ್ರಕರಣ ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಾರಂಭ ಆಗಿದೆ, ತನಿಖೆ ಸಂಪೂರ್ಣವಾಗಿ ಬರಲಿ, ಹೊರಗೆ ವಾಸ್ತವ ಅಂತ ಹೇಳಿ ಬರಲಿ. ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದರು ಉಪ್ಪಿನಿಂದ ಅವ್ರು ನೀರು ಕುಡಿಲೇಬೇಕು. ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದಂಥ ವಿಷಯದಲ್ಲಿ ಯಾರಿಗೂ ಕ್ಷಮಿಸ್ತಕ್ಕಂಥದ್ದಿಲ್ಲ ಪ್ರಶ್ನೆ. ಅದರಿಂದ ತನಿಖೆಯ ವರದಿ ಸಂಪೂರ್ಣ ಹೊರಗೆ ಬರಲಿ, ಬಂದ ನಂತರ ಮತ್ತೆ ನನಗೆ ಸಂಬಂಧ ಇಲ್ಲ. ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದಾರಲ್ವಾ, ಎಸ್ ಐ ಟಿ ಅಧಿಕಾರಿಗಳನ್ನ ಈಗ ಅದೇ ಕೆಲಸಕ್ಕೆ ಹಾಕಿದ್ದಾರೆ. ಅವ್ರು ವಿದೇಶಕ್ಕೆ ಹೋಗಿದ್ರು ಕರ್ಕೊಂಬರೋದು ಅವ್ರ ಜವಾಬ್ದಾರಿ, ನನಗೆ ಕೇಳಿದ್ರೆ ನಾನೇನು ಉತ್ತರ ಹೇಳಿ, ಅವ್ರು ಕರ್ಕೊಂಬರ್ತಾರೆ, ತಲೆ ಕೆಡಿಸ್ಕೊಬಿಡಿ ಅದಕ್ಕೆಲ್ಲ. ಹಾಂ, ಹೊಸಪೇಟೆಯಲ್ಲಿ ಮೋದಿಯವರ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳ ರ್ಯಾಲಿಯಲ್ಲಿ ಭಾಗವಹಿಸಿ ನಾಳೆ ಶಿವಮೊಗ್ಗದಲ್ಲಿ ಮೂರು ಕಡೆ ಸಭೆ ಇದೆ. ಅದಾದ ನಂತರ 30ನೇ ತಾರೀಕು ಕೋರ್ ಕಮಿಟಿ ಸಭೆ ಇದೆ. 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಕಲಬುರಗಿ, ಬೀದರು, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಇಷ್ಟು ಭಾಗದ ಪ್ರವಾಸ. ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾವ ಪರಿಹಾರ ವಿಚಾರವಾಗಿ ಕೇಂದ್ರದಿಂದ ಸರಿಯಾಗಿ ಸಿಕ್ಕಿಲ್ಲ. ನೋಡಿ, ಮುಖ್ಯ ಸರ್ಕಾರ ಕೇಳಿದ್ದೆಷ್ಟು, 18,000 ಕೋಟಿ ಅಲ್ಲ, ಫಸ್ಟ್ ಅವ್ರು ಕೇಳಿರೋದು 4,800 ಕೋಟಿ ಇನ್ಪುಟ್ ಸಬ್ಸಿಡಿಯನ್ನು ಆ ಒಂದು NDRF ಆ್ಯಕ್ಟ್ನಲ್ಲಿ ಏನಿದೆ ಅದನ್ನು ಕೊಟ್ಟರೆ ಸಾಕು ಅಂತಕ್ಕಂಥದ್ದೇ ಅವ್ರು ಹೇಳಿರೋದು ಪ್ರಾರಂಭದಲ್ಲಿ. ಈಗ ಅದೇನು 18,000 ಕೇಳಿದ್ದು 14,000 ಕೊಡಕ್ಕೆ ಕೊರತೆ ಅಂತ ಹೇಳ್ತಿದ್ದಾರೆ. ಇದು ಇವರು ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಗುಬೆ ಕೂರಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ, UPA ಸರ್ಕಾರ ನರೇಂದ್ರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಅಧಿಕಾರದಲ್ಲಿದ್ದಾಗ 2004ರಿಂದ 2013ರವರೆಗೆ ಏನು ಮನಮೋಹನ್ ಸಿಂಗ್ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದರು. NDRFನಿಂದ ಬರಗಾಲದ ವಿಷಯ ಸಂದರ್ಭದಲ್ಲಿ ಏನೊಂದು ಮನವಿಗಳನ್ನು ಮಾಡಿದ್ದಾರೆ ಕರ್ನಾಟಕಕ್ಕೆ, 8% NDRF ಹಣ ಕೊಟ್ಟಿದ್ದಾರೆ. 8% ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ 14ರಿಂದ ಇಲ್ಲಿಯವರೆಗೆ ಈ 3,000 ಒಂದು ಕಡೆ ಇಡೀ 3,500 38% ಇವತ್ತು NDRFನ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹಣ ಕೊಟ್ಟಿದ್ದಾರೆ. ಅವರು 8% ಕೊಟ್ಟಿದ್ದರು UPA ಸರ್ಕಾರದಲ್ಲಿ 10 ವರ್ಷದಲ್ಲಿ, ಇವರು 8 ವರ್ಷಕ್ಕೆ 38% ಕೊಟ್ಟಿದ್ದಾರೆ. ಇದು ನರೇಂದ್ರ ಮೋದಿಯವ್ರ ಸರ್ಕಾರ ಕೊಟ್ಟಿರೋದು. ಕಾಂಗ್ರೆಸ್ ಸರ್ಕಾರ ಜನಗಳ ಹತ್ರ ಸುಮ್ಮನೆ ಅನ್ನೆಸರಿಯಾಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ವಿಷಯದಲ್ಲಿ ಈ ರೀತಿ ಸುಳ್ಳು ಅಪಪ್ರಚಾರ ಮಾಡಿದ್ರೆ ಜನ ನಂಬ್ತಾರೆ ಅಂತೇಳಿ ಇದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರ ಯೋಗ್ಯತೆಗೆ ಮೊದಲು ಈಗೇನು ಹಣ ಕೊಡ್ತಾರೆ ಅದನ್ನು ಜನತೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದೇ ಒಂದು ದೊಡ್ಡ ಸಾಧನೆ. ಆ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ.